ನಮಸ್ಕಾರ, ಸಾಯಿಲ್ ಅಂಡ್ ಹೆಲ್ತ್ ಕಂಪನಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ಗೊಬ್ಬರ ಮಾಡುವಾಗ ಬರೋ ತೊಂದರೆಗಳು, ಅದಕ್ಕೆ ಪರಿಹಾರಗಳು ಮತ್ತು ಸಲಹೆಗಳ ಬಗ್ಗೆ ತಿಳಿಯೋಣ. ಗೊಬ್ಬರ ಮಾಡಲಿಕ್ಕೆ ಶುರು ಮಾಡಿದಾಗ ಬಹಳಷ್ಟು ಪ್ರಶ್ನೆಗಳು ಮತ್ತು ತೊಂದರೆಗಳು ಎದುರಾಗುತ್ತವೆ. ನನ್ನ ಕಂಪೋಸ್ಟ್ ಮೇಲೆ ಬಿಳಿ ಬೂಸ್ಟ್ ಬೆಳೆದಿದೆ, ಇದು ಕೆಟ್ಟದ್ದಾ? ಮುಚ್ಚಳದ ಕೆಳಗೆ ನೀರಾವಿ ಇದೆ, ಏನು ಮಾಡಲಿ? ಗೊಬ್ಬರದ ಬಿನ್ ಸುತ್ತ ತುಂಬ ನುಸಿ ನೊಣ ಇವೆಯಲ್ಲ, ನಾನೇನು ತಪ್ಪು ಮಾಡಿದೆ? ಒಳಗೆ ತುಂಬ ಮ್ಯಾಗಟ್ಸ್ ಹುಳುಗಳು ಹಾರಾಡ್ತಿವೆ, ಅವುಗಳನ್ನು ಹೇಗಪ್ಪ ಓಡಿಸೋದು? ಕೆಳಗೆ ಕಪ್ಪು ನೀರು ಹೊರಗೆ ಬರ್ತಾ ಇದೆಯಲ್ಲ, ಏನು ತಪ್ಪು ಮಾಡಿದ್ನೋ ಏನೋ? ಕೆಟ್ಟ ವಾಸನೆ ಬರ್ತಿದೆ, ಏನು ಮಾಡಲಿ? ಗೊಬ್ಬರ ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಬಿಳಿ ಬೂಸ್ಟ್ ಬಗ್ಗೆ ಹೇಳಬೇಕಂದ್ರೆ ಅದು ಒಳ್ಳೆಯದು. ಆ ದಿನದ ಹಸಿ ಕಸ ಹಾಕಿ ಒಣ ಎಲೆ ಕೋಕೋಪೀಟ್ ಹಾಕಿ. ಬೂಸ್ಟು ಬೆಳ್ಳಗಲ್ಲದೆ ಬೇರೆ ಬಣ್ಣ ಇದ್ರೆ ಅದು ಒಳ್ಳೇದಲ್ಲ, ಬಿಸಾಕ್ಬಿಡಿ. ಕಂಪೋಸ್ಟ್ ಬಿನ್ ಮುಚ್ಚಳದ ಕೆಳಗಡೆ ನೀರಿನ ಹನಿ ಇದ್ರೆ ತೊಂದರೆ ಏನಿಲ್ಲ, ಒಳ್ಳೇದು. ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಮುಚ್ಚಳನ ಕೊಡುವಿ ಅಥವಾ ಒಣ ಬಟ್ಟೆ ತಗೊಂಡು ಒರೆಸ್ಬಿಡಿ. ನುಸಿ ಮತ್ತು ನೊಣದ ಸಮಸ್ಯೆ ಗೊಬ್ಬರ ಮಾಡಲಿಕ್ಕೆ ಶುರು ಮಾಡಿದಾಗ ಮಾತ್ರ ಸಾಮಾನ್ಯವಾಗಿ ಬರುತ್ತೆ. ಇದಕ್ಕೆ 4-5 ಸಲಹೆಗಳುಂಟು. ಒಂದು ಚಿಕ್ಕ ಬಟ್ಟಲಿನಲ್ಲಿ ಸ್ವಲ್ಪ ನೀರು ಹಾಕಿ 3-4 ಕರ್ಪೂರ ಹಾಕಿ ಕಂಪೋಸ್ಟ್ ಬಿನ್ ಮೇಲಿಟ್ಟರೆ ನುಸಿ ಕಮ್ಮಿ ಆಗುತ್ತೆ. ಹಸಿ ಕಸ ಕಾಣದೇ ಇರೋ ಹಾಗೆ ಪೂರ್ತಿಯಾಗಿ ಒಣ ಎಲೆ ಪುಡಿ ಮತ್ತು ಕೋಕೋಪೀಟ್ನಿಂದ ಮುಚ್ಚಬೇಕು. ಅದೇ ರೀತಿ ಬಟ್ಟಲಿನಲ್ಲಿ ಸ್ವಲ್ಪ ನೀರು ಹಾಕಿ 4-5 ಹನಿ ನೀಲಗಿರಿ ಎಣ್ಣೆ ಅಥವಾ ಲೆಮನ್ ಗ್ರಾಸ್ ಎಣ್ಣೆ ಹಾಕಿ. ಕಂಪೋಸ್ಟ್ ಬಿನ್ ಸುತ್ತ ಸೊಳ್ಳೆ ಪರದೆ ಅಥವಾ ತೆಳ್ಳನೆಯ ಹತ್ತಿ ಬಟ್ಟೆಯನ್ನು ಸುತ್ತಿದ್ರೆ ನುಸಿ ಮತ್ತು ನೊಣ ಕಮ್ಮಿ ಆಗುತ್ತೆ. ಕಂಪೋಸ್ಟ್ ಬಿನ್ ಒಳಗಡೆ ಕಸದ ಮೇಲೆ ನ್ಯೂಸ್ ಪೇಪರ್ ಅಥವಾ ಹತ್ತಿ ಬಟ್ಟೆಯಿಂದ ಮುಚ್ಚಿದ್ರೆ ಕೂಡ ಒಳ್ಳೆಯದು. ಈಗ ಮ್ಯಾಗಟ್ಸ್ ಅನ್ನೋ ಹುಳುಗಳ ಬಗ್ಗೆ ನೋಡೋಣ. ಮ್ಯಾಗಟ್ಸ್ ಅನ್ನೋ ಹುಳುಗಳು ನುಸಿ, ನೊಣ ಮತ್ತು ಬ್ಲ್ಯಾಕ್ ಸೋಲ್ಜರ್ ಫ್ಲೈಗಳ ಮರಿಗಳು. ಕಂಪೋಸ್ಟ್ ಗುಡ್ಡೆಯಲ್ಲಿ ತುಂಬ ನೀರಿನಂಶ ಇದ್ದರೆ ಹುಳುಗಳು ಜಾಸ್ತಿ ಆಗುತ್ತವೆ. ನುಸಿ ನೊಣಗಳನ್ನು ಕಮ್ಮಿ ಮಾಡಿದ್ರೆ ಹುಳುಗಳು ಕಮ್ಮಿ ಆಗುತ್ತವೆ, ಹುಳುಗಳು ಕಮ್ಮಿ ಆದರೆ ನೊಣಗಳು ಕಮ್ಮಿ ಆಗುತ್ತವೆ. ತರಕಾರಿ ಮತ್ತು ಹಣ್ಣಿನ ಸಿಪ್ಪೆಗಳು ದೊಡ್ಡದಾಗಿದ್ದರೆ 1 ಇಂಚ್ ಚೂರುಗಳನ್ನಾಗಿ ಕತ್ತರಿಸಿ. ಎಲ್ಲ ಹಸಿ ಕಸನ ಒಂದೇ ಸರ್ತಿ ಸುರಿಬೇಡಿ. ಸ್ವಲ್ಪ ಹಸಿ ಕಸ, ಸ್ವಲ್ಪ ಕೋಕೋಪೀಟ್ ಪದರ ಪದರವಾಗಿ ಹಾಕಿ. ಕಂಪೋಸ್ಟ್ ಬಿನ್ನನ್ನು ಮಳೆ ನೀರು ಅಥವಾ ಎರ್ಚಿಲು ಬೀಳದೇ ಇರುವಂಥ ಜಾಗದಲ್ಲಿ ಇಡಿ. ಆದ್ದರಿಂದ ನೀರಿನಂಶನ ಕಮ್ಮಿ ಮಾಡಲಿಕ್ಕೆ ಎಷ್ಟು ಹಸಿ ಕಸ ಇದೆಯೋ ಅಷ್ಟೇ ಪ್ರಮಾಣದ ಒಣ ಎಲೆ ಪುಡಿ ಮತ್ತು ಕೋಕೋಪೀಟ್ ಹಾಕಿ. ಮುಂದಿನ ಸಮಸ್ಯೆ ಕೆಟ್ಟ ವಾಸನೆ. ಕೆಟ್ಟ ವಾಸನೆ ಬರೋದು ಕಂಪೋಸ್ಟ್ ಬಿನ್ನಲ್ಲಿ ವಾಯುರಹಿತ ಅಂದರೆ ಗಾಳಿ ಆಡದ ಅಥವಾ ಆ್ಯನಿರೋಬಿಕ್ ಪರಿಸ್ಥಿತಿ ಇದ್ದಾಗ. ಬೇಯಿಸಿದ ಆಹಾರದ ಉಂಡೆಗಳನ್ನು, ಅನ್ನದ ಹೆಂಟೆಗಳನ್ನು ಅಥವಾ ಹಣ್ಣು ಕತ್ತರಿಸದೆ ಪೂರ್ತಿಯಾಗಿ ಹಾಗೆ ಹಾಕಬೇಡಿ. ಕೊಳೆತ ತರಕಾರಿ ಮತ್ತು ಹಣ್ಣುಗಳಿದ್ದರೆ ಅದನ್ನು ಚಿಕ್ಕದಾಗಿ ಕತ್ತರಿಸಿ ಹಾಕಿ. ಮಿಕ್ಕಿರೋ ಅನ್ನದ ಹೆಂಟೆ ಅಥವಾ ಚಪಾತಿ ಇದ್ದರೆ ಚೂರು ಮಾಡಿ ಹಾಕಿ. ಕಂಪೋಸ್ಟ್ ಬಿನ್ನಿಂದ ಕಪ್ಪು ನೀರು ಸೋರ್ತಾ ಇದ್ರೆ ನೀವು ಹಾಕಿದ ಒಣ ಎಲೆ ಪುಡಿ ಕೋಕೋಪೀಟ್ ಸಾಕಾಗಲಿಲ್ಲ ಅಂತ ಅರ್ಥ. ಅತ್ಯಧಿಕ ನೀರಿನಂಶನೇ ಎಲ್ಲ ತೊಂದರೆಗಳಿಗೂ ಕಾರಣ. ತೇವಾಂಶ ಹೆಚ್ಚಾಗಿ ಸೋರ್ತಾ ಇರೋ ಕಂಪೋಸ್ಟ್ ಬಿನ್ನನ್ನು ಸರಿಪಡಿಸೋದಕ್ಕೆ ಒಂದು ಕೋಲು ಅಥವಾ ಕೊಳವೆಯಿಂದ 3-4 ಕಡೆ ಗುಣಿ ಮಾಡಿ ಅದರಲ್ಲಿ ಒಣ ಎಲೆ ಪುಡಿ ಅಥವಾ ಕೋಕೋಪೀಟ್ ತುಂಬಿಸಿದ್ರೆ
ಅದು ತೇವಾಂಶವನ್ನು ಹೀರಿಕೊಳ್ಳುತ್ತೆ. ಸಾಂಬಾರು ಸಾರು ಮಿಕ್ಕಿದ್ರೆ ನೀರು ಬಗ್ಸಿ ಬರೀ ಹೋಳ್ ಮಾತ್ರ ಕಂಪೋಸ್ಟ್ ಬಿನ್ನಿಗೆ ಹಾಕಿ. ಗೊಬ್ಬರ ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? 4-6 ವಾರಗಳಾದ್ಮೇಲೆ ಪೂರ್ತಿ ತುಂಬಿರೋ ಕಂಪೋಸ್ಟ್ ಬಿನ್ ಅರ್ಧದಷ್ಟು ಕುಗ್ಗಿರುತ್ತೆ. ಒಂದು ಕಡ್ಡಿ ಅಥವಾ ಕಂಬಿ ತಗೊಂಡು ಮೇಲ್ಭಾಗನ ಕೆದಕಿದ್ರೆ ಹಾಕಿದ ಹಸಿ ಕಸ ಕಾಣಬಾರ್ದು. ಗೊಬ್ಬರ ಮೂಸ್ ನೋಡಿದ್ರೆ ಮಣ್ಣಿನ ಘಮ ಬರಬೇಕು, ಕೆಟ್ಟವಾಸನೆ ಇರಬಾರ್ದು. ಆಗ ಗೊಬ್ಬರ ರೆಡಿಯಾಗಿದೆ ಅನ್ಬಹುದು. ಗೊಬ್ಬರನ ಸುಡೋ ಬಿಸಿಲಿನಲ್ಲಿ ಒಣಗಿಸಬಾರ್ದು, ಗಾಳಿ ಆಡೋ ನೆರಳಿನಲ್ಲಿ ಒಣಗಿಸಿದ್ರೆ ಸಾಕು. ತಂಪಾಗಿರೋ ಜಾಗದಲ್ಲಿ ಗೊಬ್ಬರನ ಚೀಲದಲ್ಲಿ ತುಂಬಿಸಿಡಿ. ಒಂದು ಕೈ ಹಿಡಿ ಗೊಬ್ಬರ ತಗೊಂಡು ಹಿಂಡಿದ್ರೆ 3-4 ಹನಿ ನೀರು ತೊಟ್ಟಿಕ್ಬೇಕು. ಸರಳ ವಿಜ್ಞಾನ ಉಪಯೋಗಿಸಿ ಗೊಬ್ಬರ ಮಾಡೋದು ಒಂದು ಕಲೆ. ಗಮನ ಇಟ್ಟು ಶ್ರದ್ಧೆಯಿಂದ ನೋಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.